ಸ್ವಾಗತಂತೆ ಮಹಾಭಾಗ ಜಾನೇ ತ್ವಾಂ ಬ್ರಹ್ಮಣೋಗಿರ ಲಂಕೆಯನ್ನು ಕಾಯ್ತಾ ಇದ್ದವಳು ತನಗೆ ಬ್ರಹ್ಮದೇವರು ಹೇಳಿದ ಮಾತು ನೆನಪಾಯಿತು ಲಂಕೆ ಯಾವಾಗ ನಾಶ ಆಗುವ ಕಾಲ ಸಮೀಪ ಆಗತ್ತೆ ಒಂದು ಕಪಿ ಬಂದು ನಿನ್ನನ್ನು ಸೋಲಿಸತ್ತೆ ಅವತ್ತಿನಿಂದಲೇ ಲಂಕೆಯ ನಾಶದ ಮುಹೂರ್ತ ಅಂತ ಲಂಕಾ ನಾಶದ ಕಾಲ ಸಮೀಪಿಸಿದೋ ಏನೋ ನೀನು ಹೋಗಿ ಬಾ ಅಂತ ಅಲ್ಲಿ ಒಳಗೆ ಹೋದ ಮೇಲೆ ವಿಭೀಷಣನ ಮನೆಯನ್ನು ನೋಡ್ತಾರಂತೆ ಜುಖ್ವತೋ ಅಗ್ನಿಂಜ ಜಪತೋ ಧ್ಯಾಯತೋ ಬ್ರಹ್ಮರಾಕ್ಷಸಂ ನಾನಾಯುಧ ಧರಾಂಶ್ಚಾನ್ಯ ಅಪಶ್ಯತ್ಪುರದಕ್ಷಿಣ ಬೇರೆ ಬೇರೆ ತರಹದಲ್ಲಿ ಇದ್ದವ್ರನ್ನ ಅಗ್ನಿಯಲ್ಲಿ ಹೋಮ ಮಾಡ್ತಾಯಿದ್ರು ಜಪ ಮಾಡ್ತಾಯಿದ್ರು ಇದ್ದರು ಬ್ರಹ್ಮಜ್ಞಾನದಲ್ಲಿ ತೊಡಗಿದ್ದ ಬೇರೆ ಬೇರೆ ಆಯುಧಗಳನ್ನು ಹಿಡಿದು ಪಟ್ಟರನ ರಕ್ಷಣೆಯನ್ನು ಮಾಡ್ತಾ ಇದ್ದ ಎಲ್ಲ ತರಹದ ಜನಗಳನ್ನು ನೋಡಿದ್ದಾರೆ ಅಷ್ಟರಲ್ಲಿ ವಿಭೀಷಣನ ಮನೆಯನ್ನು ನೋಡಿದ್ರು ವೈಷ್ಣವಂ ವಿಷ್ಣುಗಾಯಂತಂ ಸದಾ ಸತ್ಯರಥಂ ತತಃ ವಿಭೀಷಣಂ ಲೋಕಹಿತೇ ರಥಂ ಮಂಗಲಮೈಕ್ಷತ ಇಲ್ಲಿ ಒಂದು ವಿಶೇಷ ಅಂತಂದರೆ ಶುಶ್ರಾವ ಜಪತಾಂ ತತ್ರ ಮಂತ್ರಾನ್ ರಕ್ಷೋ ಗಣೆ ಗೃಹೇಶು ವೈ ಅಂತ ಹೇಳಿ ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಒಂದು ಮಾತು ಶುಶ್ರಾವ ಜಪತಾಂ ತತ್ರ ಮಂತ್ರಾನ್ ಅಲ್ಲಿ ಮಂತ್ರಗಳನ್ನು ಜಪ ಮಾಡ್ತಾ ಇದ್ದದ್ದನ್ನು ಇವರು ಕೇಳಿದ್ರು ರಾಕ್ಷಸರ ಮನೆಗಳಲ್ಲಿ ಸ್ವಾಧ್ಯಾಯ ನಿರತಾನ್ಶ್ಚೈವ ದರ್ಶ ಸಹ ಸ್ವಾಧ್ಯಾಯ ತಮಗೆ ಹೇಳಿದ ಶಾಸ್ತ್ರದ ಅವಲೋಕನವನ್ನು ಅಥವಾ ತಾವು ಏನು ಅಧ್ಯಯನವನ್ನು ಮಾಡಿದ್ರೋ ಅದನ್ನು ನೋಡ್ತಾ ಇದ್ರು ಅಂತ ಈ ಸಂದರ್ಭದಲ್ಲಿ ವಾಲ್ಮೀಕಿ ರಾಮಾಯಣದ ಈ ಪ್ರ ಮಾತಿಗೆ ಈ ಶ್ಲೋಕಕ್ಕೆ ಸತ್ಯಧರ್ಮತೀರ್ಥರು ವ್ಯಾಖ್ಯಾನವನ್ನು ಮಾಡ್ತಾ ಹೇಳ್ತಾರೆ ಶಾಸ್ತ್ರದಲ್ಲಿ ಕೆಲವೊಂದನ್ನು ಕರ್ಮಭೂಮಿ ಕೆಲವೊಂದನ್ನು ಕರ್ಮಭೂಮಿ ಅಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ ಈ ಲಂಕೆ ಕರ್ಮಭೂಮಿ ಅಲ್ಲ ಅನ್ನುವುದಾದರೆ ಇವರೆಲ್ಲ ಅಲ್ಲಿ ಮಾಡ್ತಾ ಇದ್ರು ಅನ್ನುವುದರ ಉಲ್ಲೇಖವನ್ನು ಮಾಡಿದರಲ್ಲ ಏನಿದು ಕರ್ಮದ ಅನಿವಾರ್ಯತೆ ಇತ್ತ ಅಂತಂದರೆ ಲಂಕಾಯ ಕರ್ಮಭೂಮಿತ್ವ ಕರ್ಮಭೂಮಿತ್ವ ಭಾವೇಪಿ ಲಂಕೆ ಕರ್ಮವನ್ನು ಮಾಡಲಿಕ್ಕೆ ಪ್ರಶಸ್ತವಾದ ಭೂಮಿ ಅಲ್ಲದೇ ಇದ್ದರೂ ನಿತ್ಯಾನ್ಹಿಕೆ ಜಪ ಜಪಹೋಮಾದೋ ಅಧಿಕಾರ ಸಂಭವತಿ ನಿತ್ಯ ಅನ್ನಹಿಕೆಗಳು ಅಂತ ಏನಿದೆ ಅಲ್ಲೇ ಹುಟ್ಟಿದವರಿಗೆ ಅಲ್ಲಿದ್ದವರಿಗೆ ನಿತ್ಯವಾದಲು ಮಾಡಲೇಬೇಕಾದಂತಹ ಸಂಧ್ಯಾ ವಂದನೆ ಅನ್ನಹಿಕಾದಿಗಳನ್ನು ಮಾಡಲೇಬೇಕು ಅಂತ ಈ ಮಾತನ್ನು ಬರೀತಾರೆ ಪರಂತು ಅಂಗವೈಕಲ್ಯೇನ ಅಕರ್ಮಭೂಮಿಷು ಯಥೋಕ್ತ ಫಲಂ ನ ಆಯಾಸ್ಯತಿ ಮುಖ್ಯವಾಗಿ ಪರಂತು ಅಂಗವೈಕಲ್ಯ ಅಂದರೆ ಮಾಡುವ ಒಂದು ಕೆಲಸಕ್ಕೆ ಪೂರ್ಣ ಫಲ ಬರಬೇಕಾದರೆ ನಾಲ್ಕಾರು ಪ್ಯಾರಾಮೀಟರ್ಸ್ ಇರುತ್ತೆ ಒಂದು ಮಾತ್ರ ಅಲ್ಲ ಸ್ಥಳ ಬಳಸುವ ಪದಾರ್ಥಗಳು ಮಾಡುವವನು ಮಾಡುವ ಮಡಿಮೈಲಿಗೆಯ ಪ್ಯಾರಾಮೀಟರ್ಸು ಐದಾರು ಸೇರಿ ನಮಗೆ ಒಂದು ಅಪೂರ್ವತ ಪುಣ್ಯವನ್ನು ಕೊಡುತ್ತೆ ನಾನು ಶುದ್ಧವಾದ ಮಡಿಯಲ್ಲಿ ಯೋಗ್ಯವಾದ ಭೂಮಿಯಲ್ಲಿ ಒಳ್ಳೆ ಪುರೋಹಿತರನ್ನು ಕರೆಸಿ ಕಚಡಾ ತುಪ್ಪವನ್ನು ಹಾಕಿದರೆ ಹೀಗೂ ಆಗಲಿಕ್ಕೂ ಉಂಟಲ್ಲ ಹಾಗಾಗಿ ಬಳಸುವ ಪದಾರ್ಥಗಳು ಚೆನ್ನಾಗಿರಬೇಕು ಹೋಮ ದ್ರವ್ಯಗಳು ಮಾಡುವವನು ಶುದ್ಧನಾಗಿರಬೇಕು ಎರಡೂ ಶುದ್ಧಿ ಶುದ್ಧಿ ಆಂತರಿಕ ಶುದ್ಧಿ ಮನಸ್ಸು ಶುದ್ಧಿ ಇರಬೇಕು ಮಾಡಿಸುವ ಆಚಾರ್ಯರು ಚೆನ್ನಾಗಿ ಅಧ್ಯಯನವನ್ನು ಮಾಡಿದ ಮಂತ್ರಜ್ಞಾನ ಇರುವ ದೇವರಲ್ಲಿ ವಿಶ್ವಾಸ ಇರುವಂಥವರು ಮಾಡಿಸಬೇಕು ಮಾಡುವ ಕಾಲ ಮಾಡುವ ದೇಶ ಸೊ ಇಷ್ಟೆಲ್ಲ ಪ್ಯಾರಾಮೀಟರ್ಸು ಸರಿ ಇದ್ದಾಗ ಮಾಡುವವನು ಅದರಿಂದ ಯಾವ ಫಲವನ್ನು ಪಡೆಯಬಹುದು ಅದನ್ನು ಪಡೆಯಬಹುದು ಅನೇಕ ಅಂಗಗಳು ಸೇರಿ ಒಂದು ದೊಡ್ಡ ಅಪೂರ್ವತ ಪುಣ್ಯ ಬರತ್ತೆ ಅದಕ್ಕೆ ಇವರು ಬರೀತಾರೆ ಅದು ಕರ್ಮಭೂಮಿ ಅಲ್ಲದೇ ಇದ್ದದ್ದರಿಂದ ಒಂದು ಅಂಗವೈಕಲ್ಯ ಉಂಟು ಸ್ಥಳದ್ದು ಆದರೂ ಏನು ಫಲ ಬರಬೇಕಾಗಿತ್ತು ಕರ್ಮಾಚರಣೆಯಿಂದ ಅಷ್ಟು ಫಲ ಬರದೇ ಇದ್ದರೂ ಒಂದಿಷ್ಟು ಫಲ ಉಂಟು ಬ್ರಾಹ್ಮಣ್ಯಾಚ್ಚ ಸ್ವಾಧ್ಯಾಯಾದಿ ಸರ್ವಕರ್ಮಸು ಅಧಿಕಾರ ಅವರು ಬ್ರಾಹ್ಮಣರು ಆದದ್ದರಿಂದ ಅವರಿಗೆ ಕರ್ಮಾದಿಗಳಲ್ಲಿ ಅಧಿಕಾರ ಇತ್ತು ಆ ಕರ್ಮವನ್ನು ಮಾಡಲೇಬೇಕಾಗಿತ್ತು ಅಂತ ಈ ಮಾತನ್ನು ಸತ್ಯಧರ್ಮಸ್ವಾಮಿಗಳು ಬರೀತಾರೆ ಹೀಗಾಗಿ ಮತ್ತೊಬ್ಬರು ರಾಮಾಯಣ ವ್ಯಾಖ್ಯಾನ ತಿಲಕ ಅಂತ ತಿಲಕರು ಅವರೊಂದು ವ್ಯಾಖ್ಯಾನವನ್ನು ಬರೆದಿಯಾರ ನಾನು ಲಂಕಾಯ ಭರತಖಂಡ ಬಹಿರ್ಭಾವೇನ ಕರ್ಮಭೂಮಿತ್ವಾಭಾವತ್ ಕಥಂ ತತ್ರ ರಕ್ಷಸಾಂ ದೀಕ್ಷಿತ ಚೇನ್ನ ನಿತ್ಯಕರ್ಮಸು ಅನ್ಯ ದೇಶ ಪಧಿಕಾರಾತ್ ನಿತ್ಯಕರ್ಮಗಳಿಗೆ ಬೇರೆ ದೇಶಗಳಲ್ಲೂ ಮಾಡಲೇಬೇಕು ಇದು ತಿಲಕರ ವ್ಯಾಖ್ಯಾನ ಉಂಟು ಒಂದು ಕಾಲಘಟ್ಟದಲ್ಲಿ ಇದೆಲ್ಲವೂ ಚರ್ಚೆಗೆ ಬರ್ತಾಯಿತ್ತು ಈಗ ಎಲ್ಲರೂ ಎಲ್ಲ ಕಡೆ ಅನಿವಾರ್ಯವಾಗಿರೋದ್ರಿಂದ ನಿತ್ಯಕರ್ಮವನ್ನು ಎಲ್ಲಿದ್ದರೂ ಅತ್ಯವಶ್ಯಕವಾಗಿ ಮಾಡಿ ಹರಿಯ ನಾಮಸ್ಮರಣೆಯನ್ನು ಮಾಡಿ ಉದ್ಧಾರ ಆಗಬೇಕು ಭಗವಂತನ ಮಂತ್ರಸ್ತೋತ್ರಗಳನ್ನು ಪಠನೆ ಮಾಡಿ ವೈಷ್ಣವಂ ವಿಷ್ಣುಗಾಯಂತಂ ಸದಾ ಸತ್ಯರಥಂ ತತಃ ವಿಭೀಷಣಂ ಲೋಕಹಿತೇ ರಥಂ ಮಂಗಲಮೈಕ್ಷತ ವಿಷ್ಣುವನ್ನು ಸ್ತೋತ್ರ ಇದ್ದ ಸದಾ ವಿಷ್ಣು ಭಕ್ತನಾದ ವ ವಿಭೀಷಣನನ್ನು ನೋಡಿದ್ದಾರೆ ಇದಾದ ಮೇಲೆ ಕುಂಭಕರ್ಣನ ಕುಂಭಕರ್ಣ ಶೂ ಮತ್ತು ಶೂರ್ಪಣಕಿ ಇವನ್ನೆಲ್ಲರನ್ನು ನೋಡಿದರು ಮುಖ್ಯವಾಗಿ ನಮ್ಮ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಮಾತಾಡ್ತಾರೆ ಹನುಮಂತದೇವರು ಲಂಕೆಗೆ ಬಂದ ಕೂಡಲೇ ಎಲ್ಲ ಕಡೆ ಹುಡುಗ್ದಾಗಿ ಮಾಡಿ ಅಂತಃಪುರಕ್ಕೆ ಬಂದಿದ್ದಾರೆ ಅಲ್ಲೆಲ್ಲ ಪಾನಮತ್ತರಾಗಿ ಅನೇಕ ಹೆಣ್ಣು ಮಕ್ಕಳು ಹೇಗೆಗೋ ಬಿದ್ದಿದ್ರು ಅವರ ದೇಹದ ಮೇಲೆ ವಸ್ತ್ರಗಳು ಸರಿಯಾಗಿ ಇರಲಿಲ್ಲ ಆಗ ನಾನು ಬ್ರಹ್ಮಚಾರಿ ಹೀಗೆಲ್ಲ ಬರಬಹುದಾ ಅಂತ ಅವರೇ ಅವರಲ್ಲಿ ಪ್ರಶ್ನೆಯನ್ನು ಮಾಡಿಕೊಂಡು ಸೆಲ್ಫ್ ಜಸ್ಟಿಫಿಕೇಷನ್ ಇಲ್ಲ ಇಲ್ಲ ನಾನೇನು ತಪ್ಪು ಮಾಡಿಲ್ಲ ಯಾಕೆ ಅಂದರೆ ಇವರನ್ನು ನೋಡಿದಾಗ ನನ್ನ ಮನಸ್ಸಿಗೆ ಯಾವ ತರಹದ ವ್ಯತ್ಯಾಸ ಆಗಿಲ್ಲ ನನ್ನ ಮನಸ್ಸಿನಲ್ಲಿ ಒಂದು ನಾನೊಂದು ಹೆಣ್ಣನ್ನು ಹುಡುಕಬೇಕಾದ್ರೆ ಹೆಣ್ಣುಗಳ ಮಧ್ಯದಲ್ಲೇ ಹುಡುಕಬೇಕಲ್ವಾ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಹಸು ಕಳೆದು ಹೋಗಿದೆ ಹಸು ಕಳೆದಾಗ ಅದನ್ನು ಹುಡುಕಬೇಕಾದದ್ದು ಹಸುವಿನ ಮಂದೆಯಲ್ಲೇ ಹತ್ತಾರು ಗೋವುಗಳು ಇದ್ದಲ್ಲಿ ಈ ಗೋವು ಇರುತ್ತೆ ವಿನಃ ಹಸು ಕಳೆದು ಹೋಗಿದೆ ಅಂತ ಇನ್ನೆಲ್ಲೋ ಹೋಗಿ ಹುಡುಕಿದ್ರೆ ಅದು ಸಿಗೋದಿಲ್ಲ ಅದರಿಂದ ಮುಖ್ಯವಾಗಿ ಮಾನಸಿಕವಾಗಿ ಏನಾದರೂ ನನ್ನಲ್ಲಿ ವ್ಯತ್ಯಾಸ ಆಗಿದ್ದರೆ ನನಗೆ ಸಮಸ್ಯೆ ಆಗಿರೋದು ಏನಿಲ್ಲ ಅಂತ ಅದೊಂದು ಮಾಡಿಕೊಂಡ್ರು ಸಮಾಧಾನವನ್ನು ಇದಾದ ಮೇಲೆ ಅಂತಃಪುರದಲ್ಲಿ ಬಂದು ನೋಡ್ತಾರೆ ಮಂಡೋದರಿ ಮಲಗಿದ್ಲು ಮಂಡೋದರಿಯ ಕಾಲನ್ನು ನೋಡಿ ಮುಖವನ್ನು ಮೊದಲು ನೋಡಿಲ್ಲ ಓ ನನ್ನ ಸೀತೆಯೇ ಇರಬೇಕು ಶ್ರೀರಾಮನ ಪತ್ನಿ ಸೀತೆ ರಾಮನಿಗೆ ಮೋಸ ಮಾಡಿದ್ಲೋ ಏನೋ ಅಂದ್ಕೊಂಡು ತುಂಬ ವ್ಯಥೆಪಟ್ಟರು ಆಮೇಲೆ ಸ್ವಲ್ಪ ಗಮನಿಸಿ ನೋಡ್ತಾರೆ ಅವಳ ಪಾದದಲ್ಲಿ ಕಾಗೆ ರೇಖೆ ಇತ್ತು ಅಂತ ಸೀತಮ್ಮನಿಗೆ ಪಾದದಲ್ಲಿ ಕಮಲದ ರೇಖೆ ಇರುತ್ತೆ ಇದು ಪ ರೇಖೆ ಇದೆ ಆದ್ದರಿಂದ ಇವಳು ಸೀತಮ್ಮ ಅಲ್ಲ ಅಂತ ಇಲ್ಲಿ ಮುಖ್ಯವಾದ ಪ್ರಶ್ನೆ ಬರೋದು ಸರ್ವಜ್ಞರು ವಾಯ್ದೇವರು ಆಲೋಚನೆಯ ಸರ್ವ ವಿಷಯ ಜ್ಞಾನಮೃಜಿಯೋಗಿ ಜ್ಞಾನಂ ಅಂತ ಒಂದು ಎರಡನೇದು ಇವರು ಯಾಕೆ ಅಡ್ರೆಸ್ ಕರೆಕ್ಟಾಗಿ ಕೊಟ್ಟಿಯಾರಲ್ಲ ಅಶೋಕವನದಲ್ಲಿ ಸೀತಮ್ಮ ಶಿಮಿಪ ವೃಕ್ಷದ ಕೆಳಗೆ ಕೂತಿದ್ದಾರೆ ಅಂದರೆ ಅಲ್ಲಿ ಹೋಗಿ ನೋಡಲಿ ಅಲ್ಲಿ ಒಂದು ವೇಳೆ ಸಿಗಲಿಲ್ಲ ಅಂದರೆ ಬೈ ಕನ್ಫ್ಯೂಸ್ ಅದನ್ನು ಹೇಳಿರ್ಬೋದು ಅಂತ ಎಲ್ಲ ಕಡೆ ಹುಡುಕಬೇಕು ಎಲ್ಲ ಕಡೆ ಹುಡುಕಿ ಮನೆ ಆಮೇಲೆ ಕೊಟ್ಟಿರುವ ಅಡ್ರೆಸ್ ಕರೆಕ್ಟಾಗಿ ಹೋದರೆ ಅದು ಪೆದ್ದತನ ಅಲ್ವಾ

ವಿಡಂಬನೆಯನ್ನು ಮಾಡಬೇಕಾಗಿತ್ತು ಮನುಷ್ಯ ಗಾಬರಿಯಾದಾಗ ಮಾಡುವ ಕೆಲಸವನ್ನು ಬಿಟ್ಟು ಇನ್ನೇನೇನೇನೇನೇನೋ ಮಾಡ್ತಾಯಿರ್ತಾನೆ ಇನ್ನೇನೋ ಆಲೋಚನೆ ತಲೆಯಲ್ಲಿ ಬರುತ್ತೆ ಮಾತು ಆಡೋದನ್ನು ವ್ಯತ್ಯಾಸವಾಗಿ ಆಡಿಬಿಡ್ತಾನೆ ಹಾಗಾಗಿ ಪ್ಯಾನಿಕ್ ಆಗ್ತೀವಿ ಅಂತಾರೆ ಗಾಬರಿಯಾಗಿ ಏನು ಮಾಡಬೇಕೇನು ಗೊತ್ತಿಲ್ಲ ಹಾಗೆ ಜಾ ಮತ್ತೆ ರಾಮನ ಹೃದಯವನ್ನು ಅರತಿದ್ದರಂತೆ ರಾಮ ಹೇಳಿದ್ದಂತೆ ಸೀತೆ ಸಿಗದಂತೆ ನಾಟಕ ಹಾಡು ಸ್ವಲ್ಪ ಗಾಬರಿ ಆದಂತೆ ಹಾಡು ಇದೆಲ್ಲವನ್ನು ಚೆನ್ನಾಗಿ ಅರಿತವರು ಹನುಮಂತ ದೇವರು ಸರಿ ಇದನ್ನೆಲ್ಲ ಆಡಿದ್ರಿಂದ ಪ್ರಯೋಜನ ಏನು ಒಂದು ರಾಮನ ಇಂಗಿತವನ್ನು ತಿಳಿದಿದ್ರು ನೀವು ತಿಳಿಸಿದ್ರೆ ಸರಿ ಹೋಯಿತು ಇದನ್ನೆಲ್ಲ ಇವರು ನಾಟಕವನ್ನು ಮಾಡಿದಾಗ ಯಾರಾದರೂ ವೀಕ್ಷಕರು ಬೇಕಲ್ಲ ದೇವತೆಗಳೆಲ್ಲ ವೀಕ್ಷಣೆ ಮಾಡಿ ಬಹಳ ಆನಂದಪಟ್ರಂತೆ ರಾಮನ ಹೃದಯವನ್ನು ಅರಿತು ನಡೀತಾನೆ ಹನುಮಂತ ಅಂತ ಕಲ್ಯಾದಿ ದೈತ್ಯರು ಇದನ್ನು ನೋಡಿ ತುಂಬ ಆನಂದಪಟ್ಟಂತೆ ಏನು ಇವನಿಗೂ ಸದ್ಯ ಗೊತ್ತಾಗಿಲ್ಲ ಅಂತ ಅವರಿಗೆ ಪಾಪ ಸಾಧನೆ ಆಯಿತು ಚೇಷ್ಟಾ ಸಮೇ ನರಳು ಜಾನನ ತಸ ಚೇಷ್ಟಾನುಸಾರೇಣ ಕೃತ್ವ ಚೇಷ್ಟಾ ತಾದೃಕ್ ತಾದೃಕ್ಷಚೇಷ್ಟಾ ಸಮೇತ ಸೊ ಇದು ಮುಖ್ಯವಾದ ಅಯೋಗ್ಯರಿಗೆ ಭ್ರಮೆಯನ್ನು ತರಿಸೋದು ಯೋಗ್ಯರಿಗೆ ಸಂತೋಷವನ್ನು ಕೊಡೋದು ಮುಖ್ಯವಾಗಿ ರಾಮನ ಇಂಗಿತವನ್ನು ಅರಿತು ನಡೆಯೋದು ಇಲ್ಲೊಂದು ಅಂಶವನ್ನು ವಾದಿರಾಜಸ್ವಾಮಿಗಳಂತಾರೆ ಹನುಮಂತದೇವರು ಮಂಡೋದರೆಯನ್ನು ನೋಡಿ ಸೀತೆ ಅಂತ ಕನ್ಫ್ಯೂಸ್ ಮಾಡಿಕೊಂಡಂತೆ ನಟನೆ ಮಾಡಿದ್ರಲ್ಲ ಇದರ ಔಟ್ಪುಟ್ ಏನು